श्री राम समर्थ बाल्य हागू गुरुकृपे बालकन कण्णुगळु अत्यंत तेजस्वियागिद्दु आजानुबाहु आगिद्दनु अवन जन्म समय अत्यंत श्रेष्ठवागित्तु अवनिगे तुकाराम एंदु हेसरिट्टरु श्री तुकारामरु मूरु नाल्कु वर्षदवरिद्दाग अवर ताई तीरिकोंडरु मनेयल्लि ताई इरलिल्ल काशीनाथ पंतरादरु अत्यंत विरक्तरु ಮತ್ತೇನು ಕೇಳುವುದು ಶ್ರೀ ತುಕಾರಾಮರು ದಿನವೆಲ್ಲ ಆಟದಲ್ಲಿ ಕಳೆಯುವರು ಎಲ್ಲಿಯಾದರೂ ತಿನ್ನಬೇಕು ಎಲ್ಲಿಯಾದರೂ ಕುಡಿಯಬೇಕು ರಾತ್ರಿ ಮಲಗಲು ಮಾತ್ರ ಮನೆಗೆ ಬರಬೇಕು ಈ ರೀತಿಯಾಗಿ ಅವರ ದಿವಸಗಳು ಕಳೆಯುತ್ತಿದ್ದವು ಒಂದು ದಿವಸ ಮಧ್ಯಾಹ್ನ ಹುಡುಗರೆಲ್ಲರೂ ನದಿಯ ಕಡೆಗೆ ಆಡಲು ಹೋಗಿದ್ದರು ನದಿಯಲ್ಲಿ ನೀರು ಬಹಳ ಇರಲಿಲ್ಲ ಎಲ್ಲ ಹುಡುಗರು ಪ್ರವಾಹದ ಪಕ್ಕದಲ್ಲಿ ತೆಗ್ಗು ತೆಗೆದು ಅದರಲ್ಲಿ ಅಡಗಿ ಕುಳಿತುಕೊಳ್ಳುವ ಆಟ ಆಡುತ್ತಿದ್ದರು ಶ್ರೀ ತುಕಾರಾಮರು ದೊಡ್ಡ ತೆಗ್ಗು ತೆಗೆದಿದ್ದರು ಅಷ್ಟರಲ್ಲಿಯೇ ನದಿಯಲ್ಲಿ ಬಹಳ ನೀರು ಬಂದುಬಿಟ್ಟಿತು ಉಳಿದೆಲ್ಲ ಹುಡುಗರು ಓಡಿ ಹೋದರು ಆದರೆ ಶ್ರೀ ತುಕಾರಾಮರು ಮಾತ್ರ ತಮ್ಮ ತೆಗ್ಗಿನಲ್ಲಿ ಕುಳಿತುಕೊಂಡೇ ಇದ್ದರು ಹಗಲು ಕಳೆದು ರಾತ್ರಿಯಾದರೂ ಮಗನು ಮನೆಗೆ ಬರದೇ ಇದ್ದದ್ದನ್ನು ನೋಡಿ ಕಾಶಿನಾಥ್ ಪಂತರು ಮಗನ ಬಗ್ಗೆ ಹುಡುಗರನ್ನು ಕೇಳಿದರು ಆಗ ಅವರಿಗೆ ಶ್ರೀ ತುಕಾರಾಮರು ನದಿಯಿಂದ ಹೊರಗೆ ಬಂದಿರುವುದಿಲ್ಲವೆಂದು ತಿಳಿಯಿತು ಆಗ ಅವರು ಬಹಳ ಗಾಬರಿಯಾದರು ಅವರಿಗೆ ತಮ್ಮ ಮಗನು ಮುಳುಗಿಯೇ ಹೋದನೆಂದು ಅನಿಸಿತು ಅವರು ಕೆಲವು ಜನರನ್ನು ಹಾಗೂ ಹುಡುಗರನ್ನು ಕರೆದುಕೊಂಡು ನದಿಯ ಕಡೆಗೆ ಹೋದರು ಶ್ರೀ ತುಕಾರಾಮರು ಕುಳಿತ ತೆಗ್ಗಿನ ಹತ್ತಿರ ಹೋಗಿ ಅವರನ್ನು ಜೋರಾಗಿ ಕೂಗಿದರು ಕೂಡಲೇ ಶ್ರೀ ತುಕಾರಾಮರು ಓ ಎಂದು ತಾವು ಕುಳಿತ ತೆಗ್ಗಿನಿಂದ ಸುಖರೂಪವಾಗಿ ಹೊರಗೆ ಬಂದರು ಎಲ್ಲ ಜನರಿಗೆ ಬಹಳ ಆಶ್ಚರ್ಯವಾಯಿತು ಆದರೆ ಕಾಶಿನಾಥ ಪಂತರು ಮನಸ್ಸಿನಲ್ಲಿ ಇದು ನಿಶ್ಚಿತವಾಗಿಯೂ ಅಸಾಧಾರಣ ವ್ಯಕ್ತಿತ್ವವಾಗಿರುತ್ತದೆಂದು ಖಚಿತಪಡಿಸಿಕೊಂಡರು ಅವರು ಮನೆಗೆ ಬಂದ ಮೇಲೆ ಮಗು ನಿನಗೆ ನೀರಿನ ಭಯ ಅನಿಸುವುದಿಲ್ಲವೇ ನಿನ್ನ ಜೀವವು ಚಡಪಡಿಸಲಿಲ್ಲವೇ ಎಂದು ಕೇಳಲು ಆ 5 ವರ್ಷದ ಹುಡುಗನು ಇಲ್ಲದಾದ ನಾನು ಅಲ್ಲಿ ಆನಂದದಲ್ಲಿದ್ದೆ ಪ್ರಾಣ ನಿರೋಧ ಮಾಡಿದ್ದರಿಂದ ನೀರಿನ ಭಯ ಅನಿಸಲಿಲ್ಲ ಶ್ರೀ ತುಕಾರಾಮರು 12-13 ವರ್ಷದವರಿದ್ದಾಗ ಒಮ್ಮೆ ತಮ್ಮ ತಂದೆಯನ್ನು ದಾದ ನೀವು ನಿತ್ಯ ಕಣ್ಣು ಮುಚ್ಚಿ ಕುಳಿತುಕೊಂಡು ಏನು ಮಾಡುತ್ತೀರಿ ಎಂದು ಕೇಳಲು ಕಾಶಿನಾಥ್ ಪಂತರು ನಾನು ನನ್ನ ಗುರುಗಳ ಧ್ಯಾನ ಮಾಡುತ್ತೇನೆ ಅನ್ನಲು ಶ್ರೀ ತುಕಾರಾಮರು ಆದರೆ ದಾದ ಗುರುಗಳ ಧ್ಯಾನ ಮಾಡಲು ಕಣ್ಣು ಮುಚ್ಚಲೇಬೇಕಾಗುತ್ತದೆಯೇ ಎಂದು ಕೇಳಿದರು ಶ್ರೀ ತುಕಾರಾಮರು ಈಗ ದೊಡ್ಡವರಾಗಿದ್ದರು ಅವರ ತಿನ್ನುಣ್ಣುವುದು ಅಷ್ಟಕ್ಕಷ್ಟೇ ಇದ್ದರೂ ಶರೀರ ಮಾತ್ರ ಹೃಷ್ಟಪುಷ್ಟವಾಗಿ ಕಾಂತಿಯುತವಾಗಿದ್ದಿತು ಅವರ ಹೊಲಗಳನ್ನು ಸಾಗುವಳಿ ಮಾಡುವ ಕುರುಬನ ಮೇಲೆ ಅವರದು ಅತ್ಯಂತ ಪ್ರೇಮವಿತ್ತು ಅವನೂ ಕೂಡ ಇವರನ್ನು ಸಾಧುವೆಂದು ತಿಳಿದಿದ್ದನು ಇವರು ಅವನ ಮನೆಗೆ ಹೋಗಿ ಎಷ್ಟೋ ವೇಳೆ ರೊಟ್ಟಿ ಈರುಳ್ಳಿ ತಿನ್ನುತ್ತಿದ್ದರು ಹಾಗೂ ಚಿಲಿಮೆ ಸೇದುತ್ತಿದ್ದರು ಇವರ ಬಾಹ್ಯ ಜೀವನವು ಅತ್ಯಂತ ಅಸ್ತವ್ಯಸ್ತವಾದದ್ದರಿಂದ ಜನರು ಇವರಿಗೆ ಹುಚ್ಚತುಕ ಎಂದು ಅನ್ನುತ್ತಿದ್ದರು ಇವರು ಕೂಡ ಶ್ರದ್ಧಾಹೀನ ಅಪವಿತ್ರ ಧೂರ್ತ ಜನರನ್ನು ಬೈದು ದೂರ ಕಳಿಸಿಬಿಡುತ್ತಿದ್ದರು ಆದರೆ ಯಾರ ಅಂತಃಕರಣವು ಶುದ್ಧವಾಗಿರುತ್ತಿತ್ತೋ ಅಂಥ ಮನುಷ್ಯರೊಂದಿಗೆ ಅತ್ಯಂತ ಮಾರ್ಮಿಕ ಹಾಗೂ ಅರ್ಥಪೂರ್ಣವಾಗಿ ಮಾತನಾಡುತ್ತಿದ್ದರು ಎಹಳೆಗಾಂವದಿಂದ ಸ್ವಲ್ಪೇ ದೂರದಲ್ಲಿ ಉಮರ್ಖೇಡ್ ಎಂಬ ಊರು ಇರುತ್ತದೆ ಅಲ್ಲಿ ಚಿನ್ಮಯಾನಂದ್ ಎಂಬ ಬಹಳ ದೊಡ್ಡ ಸತ್ಪುರುಷರಿರುತ್ತಿದ್ದರು ಒಮ್ಮೆ ಅವರು ಪಂಢರಪುರದ ಯಾತ್ರೆ ಮುಗಿಸಿ ತಿರುಗಿ ತಮ್ಮ ಊರಿಗೆ ಹೋಗುತ್ತಿದ್ದರು ದಾರಿಯಲ್ಲಿ ಎಹಳೆಗಾಂವದಲ್ಲಿ ವಾಸ್ತವ್ಯ ಮಾಡಿದರು ಪ್ರತಿನಿತ್ಯದಂತೆ ಅವರು ಬೆಳಗ್ಗೆ 4:30 ಸುಮಾರಿಗೆ ನದಿಗೆ ಸ್ನಾನಕ್ಕೆ ಹೋಗಿದ್ದರು ಆಗ ಚಳಿಯು ವಿಪರೀತವಾಗಿತ್ತು ಆ ಸಮಯದಲ್ಲಿ ನದಿ ದಂಡೆಯ ಮೇಲೆ ಯಾರೋ ಕುಳಿತಿರುವಂತೆ ಕಾಣಿಸಿತು ಚಿನ್ಮಯಾನಂದರು ತಮ್ಮ ಸ್ನಾನ ಹಾಗೂ ಸಂಧ್ಯಾದಿಗಳನ್ನು ಮುಗಿಸಿಕೊಂಡರು ಇಷ್ಟರಲ್ಲಿ ಸ್ವಲ್ಪ ಬೆಳಕು ಆಗಿತ್ತು ಅವರು ದಂಡೆಗೆ ಬಂದು ಅಲ್ಲಿ ಕುಳಿತ ಮನುಷ್ಯನ ಕಡೆಗೆ ಲಕ್ಷ್ಯಪೂರ್ವಕವಾಗಿ ನೋಡಿದರು 5 ನಿಮಿಷಗಳಲ್ಲಿ ಆ ಮನುಷ್ಯನು ಕಣ್ಣು ತೆರೆದನು ಇಬ್ಬರು ಒಬ್ಬರನ್ನೊಬ್ಬರು ನೋಡಿದರು ಇಬ್ಬರ ಕಣ್ಣುಗಳಲ್ಲಿ ಆನಂದಾಶ್ರುಗಳು ಹರಿಯತೊಡಗಿದವು ಚಿನ್ಮಯಾನಂದರು ಮುಂದೆ ಬಂದು ತುಕಾರಾಮರ ತಲೆಯ ಮೇಲೆ ಕೈಯಿಟ್ಟರು ಹಾಗೂ ತುಕಾರಾಮ್ ಚೈತನ್ಯ ಎಂದು ಹೆಸರಿಟ್ಟರು ಅನಂತರ ಅವರು ಈಗ ನನ್ನ ಇಲ್ಲಿಯ ಕಾರ್ಯ ಮುಗಿಯಿತು ಎಂದು ಅನ್ನುತ್ತಾ ಆ ದಿನವೇ ಉಮರಖೇಡಕ್ಕೆ ಹೊರಟು ಹೋದರು ಸದ್ಗುರುನಾಥ ಮಹಾರಾಜ ಕೀ ಜಯ್ 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 ರಘುವೀರ ಸಮರ್ಥ